ಸ್ನೇಹಿತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಟ್ರೆಂಡಿಂಗ್ ಟಾಪಿಕ್ ಜೊತೆಗೆ ಚರ್ಚೆಯನ್ನ ಮಾಡೋದಕ್ಕೆ ಅಂತ ವಾಪಸ್ ಆಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೊತೆ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯಪಾಲರು ನೋಟಿಸ್ ಏನೋ ಕೊಟ್ಟಿದ್ರು, ಆದ್ರೆ ಇದಾದ ನಂತರ ಇವತ್ತು ಪ್ರಾಸಿಕ್ಯೂಷನ್ಗೆ ತನಿಖೆಯನ್ನ ನಡೆಸೋದಕ್ಕೆ ಅನುಮತಿಯನ್ನ ಸಹ ಕೊಡಲಾಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಆಗ್ರಹ ಪಡಿಸಲಾಗ್ತಾ ಇದೆ. ಪೋಸ್ಟ್ ಮೇಲೆ ಪೋಸ್ಟ್ ಅನ್ನು ಹಾಕುವಂತದ್ದು, ಧ್ವನಿ ಎತ್ತಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡುವಂತದ್ದು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಅಂತ ಹೇಳ್ಬಹುದು. ಇಷ್ಟು ದಿನ ಏನ್ ಕಿತ್ತಾಡ್ತಾ ಇದ್ರು ಎಲ್ಲರೂ ಕೂಡ, ಅವರೆಲ್ಲ ಒಂದೆಡೆ ಸೇರ್ಕೊಂಡು ಇವಾಗ ನಾವಿದ್ದೀವಿ, ನೀವು ಕಾನೂನು ಹೋರಾಟವನ್ನ ನಡೆಸಿ ಅನ್ನುವಂತಹ ಧೈರ್ಯ ತುಂಬುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಡಿಸಿಎಂ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ, ಅಲ್ಲೂ ಕೂಡ ಅವರು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕ್ತಾರೆ. ಒಬ್ಬ ಹಿಂದುಳಿದ ನಾಯಕ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದನ್ನ ಸಹಿಸಕ್ಕಾಗ್ತಾ ಇಲ್ಲ ಬಿಜೆಪಿ ಅವ್ರಿಗೆ. ಹಾಗಾಗಿ ತಮ್ಮ ಎಲ್ಲಾ ಕಾಂಟ್ಯಾಕ್ಟ್ಸ್ ಗಳನ್ನ, ತಮ್ಮ ಎಲ್ಲಾ ಸಂಸ್ಥೆಗಳನ್ನ ಬಳಸ್ಕೊಂಡು ಅವರನ್ನ ಶತಾಯಗತೆಯ ಕೆಳಗೆ ಇಳಿಸಲೇಬೇಕು ಅನ್ನುವಂತಹ ಪ್ರಯತ್ನ ನಡೆಸಲಾಗ್ತಾ ಇದೆ ಅಂತ ಆರೋಪ ನಡೆಸ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ತಕ್ಷಣ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಅಥವಾ ಈ ಪ್ರಕರಣ ಯಾವೊಂದು ತಿರುವನ್ನ ಪಡೆದುಕೊಳ್ಳುತ್ತೆ ಅನಿಸುತ್ತೆ ಸರ್? ನೋಡ್ರಿ, ಪ್ರಾಸಿಕ್ಯೂಷನ್ ಕೊಟ್ಟರು ಅವ್ರಿಗೆ, ಇನ್ನಿದು ಕೋರ್ಟ್ ಮ್ಯಾಟರ್. ಅವು ಇನ್ನು ಮುಂದಿನ ನಿರ್ಧಾರ ಕೋರ್ಟಿಗೆ ಬಿಟ್ಟಂಥದ್ದು. ಆದರೆ ಕೋರ್ಟಿಗೆ ಹೋಗಿದ್ದು ಪೂರ್ವದಲ್ಲ ಇವ್ರ ಮೇಲೆ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ, ಏನು ಮಾಡಿದಾರೆ ಅನ್ನೋದು ಸಹಿತ ಅಷ್ಟು ಮುಖ್ಯ ಆಗ್ತದೆ. ರಾಜ್ಯಪಾಲರು ಗೊತ್ತದೆ ಇವ್ರು ಎಷ್ಟು ಬುದ್ಧಿವಂತರಿದಾರೆ, ಕಾಂಗ್ರೆಸ್ಸಿಗೆ ಎಷ್ಟು ಬುದ್ಧಿವಂತರಿದ್ದಾರೆ, ಜೊತೆಗೆ ಬಿ ಜೆ ಪಿಗೂ ಗೊತ್ತದೆ. ಈಗಾಗಲೇ ಅವರು ಹಿಂದಿನ ಸರ್ಕಾರಗಳಂದ್ರೆ ದೆಹಲಿ ಸರ್ಕಾರ ಆಗಿರ್ಬೋದು, ಅಲ್ಲಿ ಮುಖ್ಯಮಂತ್ರಿ ಮೇಲೆ ಉತ್ತರಾಖಂಡದ ಮುಖ್ಯಮಂತ್ರಿ ಮೇಲೆ ಹಿಂದಿಂದು, ಅದ್ರ ಮೇಲೆ ಇಲ್ಲೇ ಏನಪ್ಪಾ ಅಂತ ಜಾರ್ಖಂಡದಲ್ಲಿ ಮಾಡಿದ್ದು, ಇನ್ನುಳಿದ ಕಡೆ ಎಲ್ಲ ಕೇಸ್ ಹಾಕಿದ್ದಾರೆ ಅವರು. ಆ ಅನುಭವ ನೆಲೆಗಟ್ಟಿನಲ್ಲೇ ಈ ಸಲ ಇಲ್ಲೂ ಇವರು ಅಸ್ಥಿರ ಮಾಡೋಣಪ್ಪ ಈ ಸರ್ಕಾರವನ್ನು ಅನ್ನುವಂಥ ದೃಷ್ಟಿ ಇರ್ಬೋದು. ಮತ್ತೇನೋದೇ ಇದೆ, ಆದರೆ ಇವ್ರು ಭ್ರಷ್ಟರು ಇರ್ಬೋದು ಇಲ್ಲಂತಲ್ಲ, ಯಾಕಂದ್ರೆ ಅವ್ರು ಇಷ್ಟು ಹೇಳ್ತಾರೆ ಭ್ರಷ್ಟು ಇರ್ಬೋದು. ಇವತ್ತು ನಾವು ಕೇಜ್ರಿವಾಲ್ ಹೋದಪ್ಪ ಅದ್ರ ರೊಕ್ಕ ತಿಂದು ತಿಂದಿರ್ಬೋದು ಅಂತ ಇದ್ವಿ. ಎಲ್ಲಿವರಿಗೆ ಕ್ಲೀನ್ ಚಿಟ್ ಬರೋದಿಲ್ಲ ಅಲ್ಲಿ ತನಕ. ಈಗ ರಾಜ್ಯಪಾಲರ ಮೂಲಕ ಮತ್ತು ಇಲ್ಲೆಲ್ಲ ಇನ್ನೊಂದು ನಾವು ನೆನ್ಬಿಡ್ಬೇಕು, ಈ ಬಿ ಜೆ ಪಿ ಸರ್ಕಾರ ವಿಶೇಷವಾಗಿ ಈ ಒಂದು 10 ವರ್ಷಗಳಲ್ಲಿ, ಅದರ ಇತ್ತೀಚಿನ 5 ವರ್ಷಗಳಲ್ಲಿ ರಾಜ್ಯಪಾಲರು ದುರ್ಬಳಕೆಯನ್ನು ಮಾಡ್ತಾ ಬಂದದ್ದು. ತಮಿಳ್ನಾಡಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಈಗ ಮಾಡ್ತಾ ಇದ್ದಾರೆ, ಅವರನ್ನು ಉಪಯೋಗ ಮುಂದಿಟ್ಟುಕೊಂಡು ಆಟ ಆಡುವಂಥದ್ದು ಅಂತ. ಇವರು ಕಾಂಗ್ರೆಸ್ಸಿಗರು ಹೇಳ್ತಾರೆ ಸಂವಿಧಾನ ವಿರೋಧಿ ಹಾಗೆ ಹೀಗೆ ಅಂತ ಒಟ್ಟಿಗೆ ಮಾಡ್ತಾ ಇದ್ದಾರೆ, ಅದು ಅರ್ಧ ಸತ್ಯಗಳೆಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲೇ ಭ್ರಷ್ಟಾಚಾರದ ಅಡಿಯಲ್ಲೇ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅವರು. ಅವು ಸೆಕ್ಷನ್ ಯಾವಪ್ಪ ಅಂದ್ರೆ ಬಂದಿದ್ದು 7 ಅನ್ನುವಂಥ ಸೆಕ್ಷನ್ದಲ್ಲ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ. ಅದರ ಅಡಿಯಲ್ಲೇ 227 ಅಡಿಯಲ್ಲೇ, 228 ಸೆಕ್ಷನ್ ಅಡಿಯಲ್ಲೇ, ಸೆಕ್ಷನ್ 229, 239, 314, 316, 316 ಎ, ಅದೇ ಕಾಲಕ್ಕೆ 9, 11, 12, 15, 59, 61, 62 ಇವೆಲ್ಲ ಸೆಕ್ಷನ್ಗಳನ್ನು ಬೆಳೆಸ್ಬಿಡೋದು. ಇವೆಲ್ಲ ಸೆಕ್ಷನ್ಗಳು ಏನು ಹೇಳ್ತಾವಪ್ಪ, ಒಂದು ನಿಮಗೆ ರಫ್ ಆಗಿ ಹೇಳೋದೇನಪ್ಪ ಅಂದರೆ ಇದರಲ್ಲೇ ಈ ಭ್ರಷ್ಟಾಚಾರ ಮುಚ್ಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು, ಹೊರಗೆ ಬಿಟ್ಟು ಕೊಡಲಿಲ್ಲ ಅದನ್ನು, ಮತ್ತು ಭ್ರಷ್ಟಾಚಾರ ಎಸಗಿದ್ದಾರೆ ಇವರಿಗೆ. ಇವೆಲ್ಲ ಕಾನೂನು ಅಡಿಯಲ್ಲಿ ಏನಾದರೂ ಫಿಟ್ ಆದರೆ ಮಿನಿಮಮ್ ಜೀವಾವಧಿ ಶಿಕ್ಷೆ ಆಗುವಂಗೆ ಅದ ಇದ್ರೊಳಗೆ. ಓಕೆ, ಹಾಂ, ಮಿನಿಮಮ್ ಸಿಕ್ಕರಪ್ಪ ಅಂದರೆ 3-7 ವರ್ಷ ತನಕ ಶಿಕ್ಷೆ ಆಗುವಂಗೆ ಇದಾವೆ ಫ್ರೂ ಆದರೆ. ಆ ಫ್ರೂ ಆಗಲಿಲ್ಲಪ್ಪ ಅಂದರೆ ಇದನ್ನು ತೊಗೊಂಡು ಡಿಫೆಂಡೆಂಟ್ ಕೇಸು ಹಾಕ್ಬೋದು ನಮ್ಮ ಮುಂದೆ, ಆ ಮದ್ದು ಬೇರೆ. ಅದೇನಾಗ್ತದೆ ಸಿದ್ದರಾಮಯ್ಯ ಮತ್ತು ಅವ್ರಿಗೆ ಬಿಟ್ಟಂಥ ವಿಷಯ. ಈ ನೆಲೆಯಲ್ಲಿ ಇವತ್ತು ಈ ಒಂದು ಹೆಣದಾರಿ ಇವ್ರ ಮೇಲೆ ಪೂರ್ತಿಯಾಗಿ ಇದು ಅಂದುಕೊಂಡಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರಾಗಲಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಹೊರಗೆ ಬರೋದು ಕಷ್ಟ ಅದ. ಬಟ್ ಒಂದು ಥಿಂಗ್ ಮಾತ್ರ ಇಲ್ಲಿ ಏನಾಗಿದೆಪ್ಪ ಅಂದರೆ ಸಿದ್ದರಾಮಯ್ಯನಿಗೆ ಬೆಂಬಲಕ್ಕೆ ಇಡೀ ಕಾಂಗ್ರೆಸ್ ಪಾರ್ಟಿ, ಅದ್ರ ಜೊತೆಗೆ 136 ಶಾಸಕರು ಇದ್ದಾರೆ ಅವರು, ಜೊತೆಗೆ ಈಗಾಗಲೇ ಒಂದು ಕೈ ಹೆಜ್ಜೆ ಒಂದು ಕೈ ಅಥವಾ ಒಂದು ಹೆಜ್ಜೆ ಮುಂದನ್ನುವಾಗ ಡಿ ಕೆ ಶಿವಕುಮಾರ್ ಅವರು ಅಂತ ಇದನ್ನು ಲೀಡ್ ಮಾಡಿಕೊಂಡು ನಾವೆಲ್ಲರೂ ಕೂಡಿದ್ವಿ ಒಕ್ಕಟ್ಟಿನಿಂದ ಮಾಡ್ತೀವಿ ಅಂತೇಳಿ ಹೊರಟಿದ್ದು. ಇದು ಒಂದು ರೀತಿ ಕಾಂಗ್ರೆಸ್ಸಿಗೆ ಬಲ ತುಂಬುವಂಥ ಕೆಲಸ ಆಗಿದೆ. ಆದರೆ ಇದನ್ನು ಅಷ್ಟು ಸುಲಭವಾಗಿ ಬಿ ಜೆ ಪಿಗೆ ಬಿಟ್ಟುಕೊಡ್ತಾರಂತ ಹೇಳೋದು ಸಾಧ್ಯ ಇಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದರೆ, ಏನು ಈ ಹಿಂದೆ ಕೇಜ್ರಿವಾಲ್ ಮೇಲೆ ಮಾಡಿದ್ದಾಗಿರ್ಬೋದು, ಜಾರ್ಖಂಡ ಮೇಲೆ ಜಾರ್ಖಂಡದ ಅಲ್ಲಿಯ ಮುಖ್ಯಮಂತ್ರಿಗಳು ಮಾಡಿದ್ದಾಗಿರ್ಬೋದು, ಇನ್ನುಗಳಾಗಿರ್ಬೋದು ಅಥವಾ ತಮಿಳ್ನಾಡಲ್ಲಿ ಆಗಿರ್ಬೋದು, ಅಲ್ಲಿ ಮಿನಿ ಮಿನಿಸ್ಟರ್ ಮೇಲೆ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಇವು ಆ ಸಮಯದಲ್ಲಿ ಎಷ್ಟು ಬಿ ಜೆ ಪಿ ಅಥವಾ ಮೋದಿ ಅವರು ಸ್ಟ್ರಾಂಗ್ ಇದ್ದರು, ಇವತ್ತು ಆ ಪರಿಸ್ಥಿತಿ ಇಲ್ಲ. ಈ ನೆಲೆಯಲ್ಲಿ
ಇದು ಪ್ಲಸ್ಸು ಅದ ಮೈನಸ್ ಅದ. ಪ್ಲಸ್ ಹೆಂಗಪ್ಪ ಅಂತಂದ್ರೆ ಕಾಂಗ್ರೆಸ್ ಇನ್ನೂ ಬೆಳೆಯೋದಕ್ಕೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದೇವೆ. ಯಾಕಂದ್ರೆ ಮುಡಾದನ್ನು ಪ್ರೂವ್ ಮಾಡೋದು ಈಗ ಆಲ್ರೆಡಿ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಭಾವ ಇದ್ದಾವೆ, ನಾನು ಹೆಂಡತಿ ಕೊಟ್ಟಂಥದ್ದು ನನ್ನ ಸಮಯದಲ್ಲಿ ಇನ್ನು ಅವ್ರಿಗೆ ಯಾರಿಗೆ ಲೆಟ್ರ್ ಕೊಟ್ಟಿಲ್ಲ, ಬರೀ ಚೇಂಜ್ ಮಾಡಪ್ಪ ಅಂತ ಹೇಳಿಲ್ಲ, ಪ್ರಭಾವವನ್ನು ಬಳಸಿಲ್ಲ.